ನಮಸ್ತೆ ಸದ್ಗುರು ನನ್ನ ಹೆಚ್ಚಿನ ಸಮಯ ನಾನು ಅಮೆರಿಕಾದಲ್ಲಿ ಇದ್ದೆ ಇಲ್ಲಿಗೆ ನಾನು ರಜಕ್ಕೆ ಬಂದಿದ್ದೀನಿ ನಾನಿಲ್ಲಿಗೆ ಬಂದಿರೋದು ನನ್ನ ಅದೃಷ್ಟ ಮುಂಬೈಗೆ ಬರ್ತಾರೆ ಅಂತ ಗೊತ್ತಿರಲಿಲ್ಲ ನಾನು ಇಲ್ಲಿರೋದು ನನಗೊಂಥರ ಆಶೀರ್ವಾದ ಅಂತ ಭಾವಿಸ್ತೀನಿ ನನ್ನ ಪ್ರಶ್ನೆ ಏನು ಅಂದರೆ ಒಂದು ವರ್ಷದ ಕೆಳಗೆ ನಾನು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಂಡೆ ನನಗೊಂಥರ ಅರಿವು ಬಂದಂಗಿದೆ ನಾನು ಆಧ್ಯಾತ್ಮಿಕನಾಗಿರೋದು ಮತ್ತು ಪ್ರಾಪಂಚಿಕನಾಗಿರೋದರ ನಡುವೆ ಹೋರಾಡ್ತಾ ಇದ್ದೀನಿ ಬುದ್ಧನ ಥರ ಹೆಂಡತಿನ ಬಿಡೋಕ್ಕೆ ನಂಗೆ ಇಷ್ಟ ಇಲ್ಲ ಹೆಂಡತಿ ಜೊತೆ ಇರೋಕ್ಕೆ ನನಗಿಷ್ಟ ನನ್ನ ಪ್ರಶ್ನೆ ಏನಂದರೆ ಆಧ್ಯಾತ್ಮದ ದಾರಿಲಿ ಹೋಗೋ ತುಡಿತ ತುಂಬ ತುಂಬ ಬಲವಾಗಿದೆ ಇದನ್ನು ನಿಭಾಯಿಸೋದು ಹೇಗೆ ಧನ್ಯವಾದಗಳು ಬುದ್ಧ ತನ್ನ ಹೆಂಡತಿನ ಬಿಟ್ಟಾಗ ಅವನಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಗಿತ್ತು ಕೆಲವು ವಿಷಯಗಳಿಂದ ನೀವು ರಿಟೈರ್ ಆಗಕ್ಕಾಗಲ್ಲ ಅದಿರಲಿ ವಿಚಾರ ಏನು ಅಂದರೆ ಜನರಿಗೆ ಒಂದು ಸ್ಪಷ್ಟತೆ ಬರಬೇಕು ಸ್ಪಿರಿಚುವಲ್ ಪ್ರಾಸೆಸ್ ಇನ್ ವರ್ಡ್ ಅಧ್ಯಾತ್ಮ ಅಂದರೆ ಆಂತರ್ಯದ ಪಯಣ ನೀವು ನಿಮ್ಮ ಮನೆಯಲ್ಲಾದರೂ ಇರಿ ಮುಂಬೈನಲ್ಲಾದರೂ ಇರಿ ಅಮೆರಿಕದಲ್ಲಾದರೂ ಇರಿ ಅಥವಾ ಎಲ್ಲೋ ಒಂದು ಗುಹೆನ ಆರಿಸ್ಕೊಳ್ಳಿ ಆದರೆ ನಿಜ ಏನು ಅಂದರೆ ಹಿಮಾಲಯದಲ್ಲಿ ಈಗ ನಿಮಗೆಲ್ಲ ಸಾಕಾಗುವಷ್ಟು ಗುಹೆಗಳಿಲ್ಲ ಆದ್ರಿಂದ ಗುಹೆ ಹುಡ್ಕೋದ್ರಲ್ಲೇ ಅರ್ಥ ಇಲ್ಲ ನೀವಿರೋ ಮನೆ ನೀವಿರೋ ಊರು ನಿಮ್ಮ ಸುತ್ತ ಇರೋ ಪರಿಸರ ಅಥವಾ ಜನ ಇವ್ಯಾವುದಕ್ಕೂ ನೀವು ಅಂತರ್ಮುಖರಾಗೋದ್ರ ಜೊತೆ ಸಂಬಂಧ ಇಲ್ಲ ಯಾಕಂದರೆ ಆಂತರ್ಯದ ಪಯಣ ಮೂಲತಃ ನಿಮ್ಮ ಬಗ್ಗೆ ಬೇರೆ ಯಾರಿಗೂ ಇದಕ್ಕೆ ಸಂಬಂಧ ಇಲ್ಲ ಎಷ್ಟೋ ಜನ ಬಂದು ಹೇಳ್ತಾರೆ ಸದ್ಗುರು ನಾನು ಆಧ್ಯಾತ್ಮಿಕನಾಗಬೇಕು ಆದರೆ ನನ್ನ ಹೆಂಡತಿ ಬಹಳ ಕಾಟ ಕೊಡ್ತಾಳೆ ಎಸ್ಪೆಷಲಿ ಇಫ್ ಇಟ್ ಕಷ್ಟ ಇದ್ರೇನೆ ಆಧ್ಯಾತ್ಮಿಕರಾಗೋದು ಸುಲಭ ಯಾಕಂದ್ರೆ ಕೊನೆ ಪಕ್ಷ ಒಂದಂತೂ ನಡೀತಿಲ್ಲ ಅಂತ ನಿಮಗೆ ಗೊತ್ತಿರುತ್ತೆ ಇನ್ನೊಂದನ್ನು ಪ್ರಯತ್ನಿಸ್ತೀರಾ ಹಾಗಾಗಿ ನಿಮ್ಮ ಸುತ್ತ ಇರೋ ಸನ್ನಿವೇಶ ಸಿಹಿಯಾಗಿ ಅಥವಾ ಕಹಿಯಾಗೇ ಇರಲಿ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅದು ಮೂಲತಃ ಅಂತರ್ಮುಖರಾಗೋದರ ಬಗ್ಗೆ ಒಂದ್ ವೇಳೆ ಅಧ್ಯಾತ್ಮ ಅಂದ್ರೆ ನಿಮ್ಮ ಪ್ರಕಾರ ಬೇರೆ ಥರ ಕಾಣಿಸೋದು ಬೇರೆ ಥರ ಬಟ್ಟೆ ಹಾಕೋದು ಕೆಲಸಗಳನ್ನು ಬೇರೆ ಥರ ಮಾಡೋದು ಆಗಿದ್ರೆ ಅದು ಅಧ್ಯಾತ್ಮ ಅಲ್ಲ ನೋಡಿ ಜನ ಯಾವುದೋ ಒಂದರ ಜೊತೆ ಗುರುತಿಸಿಕೊಳ್ಳೋದು ಯಾಕಂದ್ರೆ ಅವರಿಗೆ ಅಲ್ಲಿ ಒಂದು ಮಾರ್ಗದರ್ಶನ ಸಿಗುತ್ತೆ ಕೆಲವು ವಿಚಾರಗಳನ್ನು ನಿರ್ದಿಷ್ಟವಾಗಿ ಮಾಡಬಹುದು ಅನ್ನೋದಿಕ್ಕೆ ಕೆಲವು ಕಡೆ ಕೆಲವು ರೀತಿ ನೀತಿಗಳು ನಿಗದಿಯಾಗಿರುತ್ವೆ ಆದರೆ ಅಧ್ಯಾತ್ಮಕ್ಕೂ ಮತ್ತು ನೀವಿರೋ ಪರಿಸರಕ್ಕೂ ಯಾವುದೇ ಸಂಬಂಧ ಇಲ್ಲ ಅದು ನೀವು ನಿಮ್ಮೊಳಗೆ ಯಾವ ರೀತಿ ಪರಿಸರನ ಸೃಷ್ಟಿಸ್ಕೋತೀರಾ ಅನ್ನೋದಕ್ಕೆ ಸಂಬಂಧಪಟ್ಟಿದೆ